ಆತ್ಮೀಯರೆ, ಸೆಪ್ಟೆಂಬರ್ 2020ರಲ್ಲಿ ನಡೆದಿರುವಂತಹ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಣೆ ಮಾಡುವುದರಿಂದ ನಿಮಗೆ ಮುಂದಿನ ಪರೀಕ್ಷೆಗೆ ಉಪಯೋಗಕಾರಿಯಾಗುವಂತಹ ಪ್ರಶ್ನೆಗಳು ಇದರಲ್ಲಿ ಲಭ್ಯವಾಗುವಂತಹ ಸಾಧ್ಯತೆಗಳಾಗಿದ್ದು, ಹಾಗೆ ಈ ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ರು ಹಾಗೂ ಇದರ ಮಾದರಿ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನೇ ಪ್ರಶ್ನೆಯಾಗಿರುವಂಥದ್ದು ಇದು ಆಗಿರುವಂಥದ್ದು, ಹಾಗೆ ಕೆಮಿಸ್ಟ್ರಿ ವಿಷಯದಲ್ಲಿ ಮೊದಲನೇ ಪ್ರಶ್ನೆ ಆಗಿದೆ. ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗುರುತಿಸಿ. ಇವುಗಳಲ್ಲಿ ಸರಿಯಾಗಿರುವಂಥದ್ದು ಇದು ಎ ಆಪ್ಷನ್, ಸರಿಯಾಗಿರುವಂತಹ ಚುಕ್ಕಿ ರಚನೆ ಯಾವುದು? ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಎ ಬಿ ಸಿ ಮತ್ತು ಡಿ ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4 ಮತ್ತು 8 ಆಗಿವೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳಾವು? ಧಾತುಗಳು ಲೋಹೀಯ ಸ್ವಭಾವ ಹೊಂದಿರುವಂಥದ್ದು ಎ ಮತ್ತು ಸಿ ಧಾತುಗಳು. ಎ ಮತ್ತು ಸಿ ಧಾತುಗಳು ಲೋಹೀಯ ಸ್ವಭಾವವನ್ನು ಹೊಂದಿರುವಂತಹ ಧಾತುಗಳಾಗಿವೆ. ಎಂಟನೇ ಪ್ರಶ್ನೆ, ಸಿ ಎನ್ ಎಚ್ ಟು ಎನ್ ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಸರು ಹಾಗೂ ಅಣುಸೂತ್ರ? ಆನ್ಸರು ಡಿ, ಪ್ರೊಫಿನ್ C3H6. ಇದು ಏನಾಗಿದೆ, ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಹತ್ತನೇ ಪ್ರಶ್ನೆ, ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು? ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳೆನ್ನುತ್ತಾರೆ. ಇನ್ನು ಹನ್ನೆರಡನೇ ಪ್ರಶ್ನೆ, ಮಾರ್ಜಕವನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಕಾರಣ ಕೊಡಿ. ಇಲ್ಲಿ ಪ್ರಶ್ನೆ ಏನು ಕೇಳಿದರೆ, ಮಾರ್ಜಕವನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಉತ್ತರ ಇಲ್ಲ, ಮಾರ್ಜಕವನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನು ಉಂಟು ಮಾಡುತ್ತದೆ ಮತ್ತು ಚರಟ ಅಥವಾ ಕಲ್ಮಶವನ್ನು ಉಂಟು ಮಾಡುವುದಿಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಪರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಹದಿನೈದನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ ಅನ್ನು ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ, ಏಕೆ? ಇಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುವುದಕ್ಕೆ ಕಾರಣ ಕೇಳಿರುವಂತ ಉತ್ತರ, ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಈ ಒಂದು ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ಇನ್ನು ಹದಿನೆಂಟನೇ ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನು ಪ್ರವಹಿಸುವುದನ್ನು ತೋರಿಸುವ ಚಿತ್ರವನ್ನು ಬರೆದು ಬ್ಯಾಟರಿಯನ್ನು ಗುರುತಿಸಿ. ಅಥವಾ ಪ್ರಶ್ನೆ ಇಲ್ಲಿ ಎರಡು ಆಯ್ಕೆಗಳಿರುವಂಥದ್ದು, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲ ನೈಟ್ರೋಜನ್ ಅನಿಲ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಸತುವಿನ ಚೂರುಗಳನ್ನು ಗುರುತಿಸಿ. ಆನ್ಸರು ಇಲ್ಲಿ ಚಿತ್ರವನ್ನು ಬರೆದಿರುವಂತ ಈ ರೀತಿಯಾಗಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿದೆ, ಅದರಲ್ಲಿ ಇಲ್ಲಿ ಬ್ಯಾಟರಿಯರ ಗುರುತಿಸಿರುವಂಥದ್ದು. ಚಿತ್ರಕ್ಕೆ ಒಂದೂವರೆ ಅಂಕ ಇದೆ, ಭಾಗ ಗುರುತಿಸುವುದಕ್ಕೆ ಅರ್ಧ ಅಂಕ ಇರುವಂಥದ್ದಿದೆ. ಅಥವಾ ಪ್ರಶ್ನೆಯಲ್ಲಿ ಉತ್ತರ ನೋಡಿದಾಗ ಈ ರೀತಿಯಾಗಿ ಚಿತ್ರವನ್ನ ಗುರುತಿಸುವಂಥದ್ದು, ಇಲ್ಲಿ ಚಿತ್ರ ಬರೆಯುವುದಕ್ಕೆ ಒಂದೂವರೆ ಅಂಕ, ಭಾಗ ಗುರುತಿಸುವುದಕ್ಕೆ ಅರ್ಧ ಅಂಕ ಇರುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಮೆಂಡಲಿಯವರ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಸರಿಪಡಿಸಲಾಗಿದೆ? ಇನ್ನು ಅಥವಾ ಆಯ್ಕೆ ಇದೆ, ಪರಮಾಣು ಗಾತ್ರವು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪು ಮತ್ತು ಆವರ್ತಗಳಲ್ಲಿ ಹೇಗೆ ಬದಲಾಗುತ್ತದೆ, ಏಕೆ? ಆನ್ಸರು, ಮೆಂಡಲಿಯವರ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಿಸಿದರಿಂದಾಗಿ ಒಂದೇ ರೀತಿಯ ಗುಣಗಳುಳ್ಳ ಧಾತುಗಳನ್ನು ಒಟ್ಟಿಗೆ ಗುಂಪುಗೂಡಿಸಲು ಅನುಕ್ರಮ ಜೋಡಣೆಯನ್ನು ಬದಲಾಯಿಸಲಾಯಿತು. ಉದಾಹರಣೆ, ಕೋಬಾಲ್ಟ್ ಅನ್ನು ನಿಕ್ಕಲ್ಗಿಂತ ಮೊದಲೇ ಇಡಲಾಗಿದೆ, ಸಮಸ್ಥಾನಿಗಳಿಗೆ ಯಾವುದೇ ಸ್ಥಾನವಿರಲಿಲ್ಲ. ಇನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನು ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಮತ್ತು ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದಲ್ಲಿ ಜೋಡಿಸಿದರಿಂದ ಮೆಂಡಲಿಯು ಆವರ್ತಕ ಕೋಷ್ಟಕದ ಮಿತಿಗಳನ್ನು ಸರಿಪಡಿಸಲಾಯಿತು. ಇನ್ನು ಸಮಸ್ಥಾನಿಗಳ ಸಮಸ್ಯೆಯನ್ನು ಬಗೆಹರಿಸಲಾಯಿತು. 2 ಮತ್ತು 3ನೇ ಅಂಶಗಳನ್ನು ಬರೆದರೂ ಪೂರ್ಣಾಂಕಗಳು ನಿಮಗೆ ದೊರೆಯುತ್ತವೆ. ಈ ಅಂಶ ಬರೆದರೂ ಸಹ ಪೂರ್ಣಾಂಕಗಳು ದೊರೆಯುವಂಥವು ಇದೆ. ಇನ್ನು ಅಥವಾ ಪ್ರಶ್ನೆಯನ್ನು ನೋಡಿದಾಗ, ಗುಂಪಿನಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ, ಏಕೆಂದರೆ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆಯಾಗುತ್ತವೆ. ಇದು ಅತ್ಯಂತ ಹೊರಗಿನ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್
ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆಯಾಗುತ್ತದೆ. ಏಕೆಂದರೆ ಹೆಚ್ಚುವ ನ್ಯೂಕ್ಲಿಯಸ್ನ ಆವೇಶವು ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುತ್ತದೆ. ಇನ್ನು 24ನೇ ಪ್ರಶ್ನೆ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಕ್ಯಾಥೋಡ್, ಧನಾಗ್ರ ಮಡಿ ಇವೆರಡು ಗುರುತಿಸಬೇಕಾಗಿರುವಂಥದ್ದು. ಚಿತ್ರವನ್ನು ಈ ರೀತಿಯಾಗಿ ಬರೆದು ಚಿತ್ರ ಬರೆಯುವುದಕ್ಕೆ ಒಂದು ಅಂಕ ಇದೆ, ಭಾಗಗಳಿಗೆ ಎರಡು ಭಾಗಗಳನ್ನು ಗುರುತಿಸುವುದಕ್ಕೆ ಕೇಳಿರೋದ್ರಿಂದ ಪ್ರತಿ ಭಾಗಕ್ಕೆ ಅರ್ಧರ್ಧ ಮಾರ್ಕ್ಸ್ ಆದಂತೆ ಒಂದು ಅಂಕ. ಇಲ್ಲಿ ಕ್ಯಾಥೋಡ್ ಅನ್ನು ಇಲ್ಲಿ ಗುರುತಿಸಿರುವಂಥದ್ದು ಹಾಗೂ ಧನಾಗ್ರ ಮಡಿ ಇಲ್ಲಿ ಗುರುತಿಸಿರುವಂಥದ್ದು. ಇನ್ನು 26ನೇ ಪ್ರಶ್ನೆ. ಸತು, ಕಬ್ಬಿಣ, ಮೆಗ್ನೀಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ಎ, ಬಿ, ಸಿ ಮತ್ತು ಡಿ ಎಂಬ ಪ್ರಣಾಳಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ. ಈ ಪ್ರಣಾಳಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ. ಯಾವ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ, ಏಕೆ? ಇಲ್ಲಿ ನಡೆಯುವ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಉತ್ತರ: ಎ ಮತ್ತು ಸಿ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ, ಏಕೆಂದರೆ ಸತು ಮತ್ತು ಮೆಗ್ನೀಷಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ, ಅಥವಾ ಲೋಹಗಳ ಕ್ರಿಯಾಶೀಲತೆಯ ಸರಣಿಯಲ್ಲಿ ಸತು ಮತ್ತು ಮೆಗ್ನೀಷಿಯಂ ಕಬ್ಬಿಣಕ್ಕಿಂತ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ. ಸತು ಪ್ಲಸ್ ಕಬ್ಬಿಣದ ಸಲ್ಫೇಟ್, ಸತುವಿನ ಸಲ್ಫೇಟ್ ಪ್ಲಸ್ ಕಬ್ಬಿಣ ಉತ್ಪತ್ತಿಯಾಗುವಂಥದ್ದು, ಅಥವಾ ಈ ಸೂತ್ರವನ್ನು ಸಹ ಬರೀಬಹುದಾಗಿರುವಂಥದ್ದು, ಅಥವಾ ಇಲ್ಲೂ ಬರುತ್ತೆ. ಇನ್ನು 29ನೇ ಪ್ರಶ್ನೆ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು? ಸೀಸದ ನೈಟ್ರೇಟ್ ಅನ್ನು ಕಾಸಿದಾಗ, ಬೇರಿಯಂ ಕ್ಲೋರೈಡ್ ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ. ಉತ್ತರ ಈ ರೀತಿಯಾಗಿರುವಂತಹ ಸಮೀಕರಣ ಬರೆಯುವುದಕ್ಕೆ ಬರೆದರೆ ಒಂದು ಅಂಕ ಸಿಗ್ತದೆ, ಕಂದು ಬಣ್ಣದ ಧೂಮ ಉಂಟಾಗುವುದರಿಂದ. ಇನ್ನು ಈ ರೀತಿಯಾಗಿರುವಂಥದ್ದು ಸಮೀಕರಣ, ಬಿಳಿ ಬಣ್ಣದ ಒತ್ತರ ಪ್ರಕ್ಷೇಪ ಉಂಟಾಗುವುದರಿಂದ. ಇದಕ್ಕೆ ಬರೆಯೋದಕ್ಕೆ ಒಂದ್ ಮಾರ್ಕ್ಸು, ಇದಕ್ಕೆ ಅರ್ಧ ಮಾರ್ಕ್ಸ್, ಇದಕ್ಕೆ ಒಂದ್ ಮಾರ್ಕ್ಸು, ಇದಕ್ಕೆ ಅರ್ಧ ಮಾರ್ಕ್ಸ್. ಇನ್ನು 32ನೇ ಪ್ರಶ್ನೆ. ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಎರಡು ಉಪಯೋಗಗಳನ್ನು ತಿಳಿಸಿ. ಎರಡು ಕೊಟ್ಟಿದ್ದಾರೆ, ಬ್ಲೀಚಿಂಗ್ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಥವಾ ಪ್ರಶ್ನೆಯಲ್ಲಿ ಪ್ರಬಲ ಆಮ್ಲ ಎಂದರೇನು, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನು ಹೇಗೆ ತಡೆಗಟ್ಟಬಹುದು? ಫಸ್ಟ್ ಇದಕ್ಕೆ ಆನ್ಸರು ಯಾವುದು, ಬ್ಲೀಚಿಂಗ್ ಪುಡಿ. ಬ್ಲೀಚಿಂಗ್ ಪುಡಿ ಆನ್ಸರ್ ಎ. ಇದರ ಉಪಯೋಗಗಳು ಅಂತ ನೋಡಿದಾಗ, ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಇದನ್ನು ಬಳಸಲಾಗುತ್ತದೆ. ಇನ್ನು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿಯೂ ಸಹ ಇದನ್ನು ಬಳಸಲಾಗುತ್ತದೆ. ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಇದನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ಯಾವುದಾದರೂ ಎರಡು ಉಪಯೋಗಗಳು ಬರೆದಿದೆ ಆದಲ್ಲಿ ಪ್ರತಿಯೊಂದು ಉಪಯೋಗಕ್ಕೆ ಅರ್ಧ ಅಂಕದಂತೆ ಒಂದು ಅಂಕಗಳು ಸಿಗ್ತವೆ. ಇಲ್ಲಿ ಅರ್ಧ ಅಂಕ ಸಿಗುವಂಥದ್ದಿದೆ. ಇನ್ನು ಬಿ, ಇದರ ಸೂತ್ರ ಫಾರ್ಮುಲಾ ಹೀಗೆ ಬರೆದಾದ ನಂತರ, ಉಪಯೋಗಗಳು: ಆಟಿಕೆಗಳ ತಯಾರಿಕೆಗೆ, ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು. ಇನ್ನು ಅಥವಾ ಪ್ರಶ್ನೆಯನ್ನು ನೋಡಿದಾಗ, ಪ್ರಬಲ ಆಮ್ಲ ಎಂದರೇನು, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನು ಹೇಗೆ ತಡೆಗಟ್ಟಬಹುದು? ಇದಕ್ಕೆ ಆನ್ಸರು, ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲವನ್ನು ಪ್ರಬಲ ಆಮ್ಲ ಎಂದು ಕರೆಯುತ್ತಾರೆ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ಬಾಯಿಯಲ್ಲಿ ಪಿ ಎಚ್ ಕಡಿಮೆಯಾಗುತ್ತದೆ ಮತ್ತು ಹಲ್ಲಿನ ಎನಾಮಿಲ್ ಸವೆತಕ್ಕೆ ಒಳಗಾಗುತ್ತದೆ. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಪೇಸ್ಟ್ಗಳನ್ನು ಬಳಸುವುದರಿಂದ ಇದಾಗುತ್ತದೆ. ಈ ಪ್ರತಿಯೊಂದಕ್ಕೆ ಒಂದೊಂದು ಅಂಕದಂತೆ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ. ಇನ್ನು 34ನೇ ಪ್ರಶ್ನೆ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ ಅಣುವಿನ ಎರಡು ರಚನೆಗಳನ್ನು ಬರೆಯಿರಿ. ಅಥವಾ ಇದು ಬಿ, ಅಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ನಡುವಣ ವ್ಯತ್ಯಾಸವನ್ನು ಪ್ರಾಯೋಗಿಕವಾಗಿ ಪತ್ತೆ ಹಚ್ಚುವಿರಿ. ಉತ್ತರ, ಇಲ್ಲಿ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು. ಈ ರೀತಿಯಾಗಿ ಬರೆಯುವಂಥದ್ದು ಅಥವಾ ಹೀಗೂ ಸಹ ಇವು ಬರೆದರೂ ಸಹ ಅರ್ಧ ಅಂಕಗಳು ಸಿಗ್ತವೆ.
ಇನ್ನು ಕಾರ್ಬಾಕ್ಸಿಲಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಆಲ್ಕೋಹಾಲ್ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸುವುದಿಲ್ಲ. ಈ ರೀತಿಯಾಗಿ ಬರೆದಿದೆ. ಅದರಲ್ಲಿ ಇದಕ್ಕೆ ಒಂದು ಅಂಕ, ಇದಕ್ಕೆ ಒಂದು ಅಂಕ, ಇದಕ್ಕೆ ಅರ್ಧ ಅಂಕಗಳು ಹೀಗೆ ಲಭ್ಯವಾಗ್ತವೆ.